ವಿವಾದದ ನಡುವೆಯೂ ಸುನಿಲ್ ನಾಯಕ್ ಟಿಕೆಟ್ ಜೆಡಿಎಸ್ ನಲ್ಲಿ ಬಂದ್ರಿ ಬದಲು ನಾಗೇಂದ್ರಗೆ ಅವಕಾಶ ಬಿಜೆಪಿ ಜೆಡಿಎಸ್ ಗೊಂದಲದಲ್ಲಿ ಏನ್ ಮಾಡ್ತಾರೆ ಮಂಕಾಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂಥರ ಪಟ್ಗಳ ಸಾಕಷ್ಟು ಕುತೂಹಲ ಸುನಿಲ್ ನಾಯಕ್ ವಿಚಾರಕ್ಕೆ ಒಂದು ಚೂರು ಮಿಸ್ ಓಡ್ದಿದ್ ಅಂತ ಅವ್ರಿಗೇನು ಟಿಕೆಟ್ ಕೊಡಬಾರ್ದು ಅಂತ ನಮ್ದೇನು ಉದ್ದೇಶ ಅಲ್ಲಪ್ಪ ಕ್ಷೇತ್ರದಲ್ಲಿ ಆಗ್ತಾ ಇದ್ದಿ ಚರ್ಚೆ ಅವ್ರು ಮಾಡ್ಕೊಳ್ತಿದ್ದ ಎಡವಟು ಸುನೀಲ್ ನಾಯಕಿಗ್ ಈ ಕಾರಣ ಈ ಸಲ ಟಿಕೆಟ್ ಬದಲಾಗುತ್ತೆ ತುಂಬಾ ವಿಚಾರಗಳಲ್ಲಿ ಅಂತ ಬಟ್ ಟಿಕೆಟ್ ಗೆಲ್ಲುವಲ್ಲಿ ಅವ್ರು ಯಶಸ್ವಿ ಆದ್ರು ಕಾರಣ ಸೂಕ್ತ ಅಭ್ಯರ್ಥಿಯ ಕೊರತೆ ಅನ್ನೋ ಮಾತುಗಳು ಕೂಡ ಕೇಳ ಬರ್ತಾ ಇದೆ ಮತ್ತೊಂದ್ ಕಡೆ ಜೆಡಿಎಸ್ ಅಲ್ಲಿ ಏನಾಗುತ್ತೆ ಅನ್ನೋಷ್ಟೋತ್ಕ ಜೆಡಿಎಸ್ ಕೂಡ ಟಿಕೆಟ್ ಬದ್ಲಾಯ್ತು ನಾಗೇಂದ್ರ ಅವಕಾಶ ಹೀಗಾಗಿ ಮಾಜಿ ಶಾಸಕ ಮಂಕಾಳ ಸುಬ್ಬ ವೈದ್ಯ ಸೈಲೆಂಟ್ ಆಗಿ ಟೇಕ್ ಆಫ್ ಆಗಕ್ಕೆ ಟ್ರೈ ಮಾಡ್ತಾವ್ರ ಯಾಕಂದ್ರೆ ಟಿಕೆಟ್ ಸುನಿಲ್ ನಾಯಕ್ ಕೊಟ್ಟಿದ್ರು ಕೂಡ ಒಂದಷ್ಟು ವಿರೋಧಗಳಂತೂ ಇದೆ ಯಾರು ಕೂಡ ಟಿಕೆಟ್ ಕೊಟ್ರೂ ಇನ್ನೇನ್ ಮಾಡೋದು ಅಂತ ಪಕ್ಷವಾಗಿ ಓಟ್ ಹಾಕಕ್ ಹೋಗೋರು ಕೂಡ ವ್ಯಕ್ತಿ ನೋಡಿ ಸ್ವಲ್ಪ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಹೀಗಾಗಿ ಏನಾಗಬಹುದು ಅನ್ನೋ ಚರ್ಚೆ ಭಟ್ಕಳದಲ್ಲಿ ಭಟ್ಕಳದಲ್ಲಿ ಏನು ಅಂತಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಹಣಾಣಿ ಹಿಂದೂ ವರ್ಸಸ್ ಮತಗಳ ಮುಸ್ಲಿಂ ಮತಗಳ ನಡುವಿನ ಧ್ರುವೀಕರಣ ನಿಜ ಅಲ್ಲಿ ತಂಜೀಮ್ ಅವರೇನು ಈ ಸರಿ ಮುಸಲ್ಮಾನರ ಅಭ್ಯರ್ಥಿಗೆ ಹಾಕ್ಬೇಕು ಅಂತೇನಿಲ್ಲ ಆದರೆ ಅಲ್ಲಿ ಬಿಜೆಪಿ ಗೆಲ್ಲಬಾರದು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ ಅದ್ರ ಬಗ್ಗೆ ಬಹಳಷ್ಟು ಆಕ್ಷೇಪಗಳಿತ್ತು ಹೌದು ಜೊತೆಗೆ ಸುನೀಲ್ ವಿರುದ್ಧನೂ ಒಂದಷ್ಟು ಆಕ್ಷೇಪ ಬಿಜೆಪಿ ಟಿಕೆಟ್ ಬೇಡ ಈ ತರ ಲೆಕ್ಕಾಚಾರ ನಡೀತಾ ಇತ್ತು ಬಟ್ ಮಂಕಾಳ ಸುಬ್ಬ ವೈದ್ಯ ಇದೊಂಥರ ವಿಚಿತ್ರ ಇಲ್ಲಿ ಚಿತ್ತರಂದನ ಅವರು ಅವ್ರದ್ದು ಇದಾಗತ್ತೆ ಅವ್ರ ನೈಂಟಿ ಬಿಜೆಪಿ ಮೇಲೆ ನಂತರ ಜೆಡಿ ನಾಯ್ಕ ಕಾಂಗ್ರೆಸ್ ಗೆಲ್ತಾರೆ ಮತ್ತೆ ಶಿವಾನಂದ ನಾಯಕ್ ಎರಡ್ ಸಾವಿರದ ಬಿಜೆಪಿ ಗೆಲ್ತಾರೆ ಜೆಡಿ ನಾಯಕ್ ಮತ್ತೆ ಕಾಂಗ್ರೆಸ್ ಇಂದ ಗೆಲ್ತಾರೆ ಎಂಟರಲ್ಲಿ ಮಂಕಾಳ ಸುಬ್ಬ ವೈದ್ಯ ಇಂಡಿಪೆಂಡೆಂಟ್ ಆಗಿ ಗೆಲ್ತಿರ್ತಾರೆ ಹದಿಮೂರಲ್ಲಿ ಹದಿನೆಂಟು ಬಿಜೆಪಿ ಇದು ಹೌದು ಇಬ್ಬರ ನಡುವೆ ಹಣ ಹಣ ಇದೆ ಎಂಬತ್ ಮೂರ್ ಸಾವಿರ ಸುನಿಲ್ ನಾಯ್ಕ ಓಟ್ ಆಗಿತ್ತು ಸಾವಿರ ಸಾವಿರ ಹೌದು ಎಪ್ಪತ್ತೇಳು ಮಂಗಳ ಸುಬ ವೈದ್ಯ ಆಗುತ್ತೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಮತ ಬಿಜೆಪಿಗೆ ಬಿದ್ದಿತ್ತು ಫೋರ್ಟಿ ಸೆವೆನ್ ಫೋರ್ಟಿ ಸಿಕ್ಸ್ ಚೇಂಜಸ್ ಕಾಂಗ್ರೆಸ್ ಆಗಿತ್ತು ಇಲ್ಲಿ ಪಿಯಿಂದ ಮೂರು ಸಾವಿರ ಜನ ಮತದಾರರು ಮುನಿದ್ರೆ ಸಾಕು ಆದ್ರೆ ಸಾಕು ಮೂರೇ ಸಾವಿರ ಅಂದ್ರೆ ಮೂರಿಂದ ಐದು ಸಾವಿರ ಸೊ ಅದಿದೆ ಸ್ವಲ್ಪ ಸಮಸ್ಯೆ ಇದೆ ಸುನೀಲ್ ನಾಯ್ಕ್ ವಿರುದ್ಧವಾದಂತಹ ಒಂದು ಲೆಕ್ಕಾಚಾರಗಳು ಇದೆ ಅದು ಎಷ್ಟು ಮಟ್ಟಿಗೆ ಎನ್ಕ್ಯಾಶ್ ಮಾಡಿಕೊಳ್ತಾರೆ ಅಂತ ನೋಡ್ಬೇಕು ಈಗ ಅಷ್ಟೇ ಮಂಗಳ ಶುಭ ವೈದ್ಯ ಹೌದು ಅದಾಗುತ್ತೆ ಈಗ ವರ್ಸಸ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಜೆಪಿ ಹಿಂದೂ ವರ್ಸಸ್ ಮುಸ್ಲಿಂಸ್ ಅನ್ನೋ ನೀಟ್ ಕಟ್ ಮಾಡ್ದಂಗೆ ಗೆರೆ ಕಟ್ ಮಾಡ್ದಂಗೆ ಇದೆ ಬಟ್ ಕಾಂಗ್ರೆಸ್ಗೂ ಸುಲಭ ಅಲ್ಲ ಬಿಜೆಪಿ ಸುಲಭ ಅಲ್ಲ ಸಹಜವಾಗಿ ಬಿಜೆಪಿಯ ಅಭ್ಯರ್ಥಿಯನ್ನ ಬಿಜೆಪಿ ಬಿಜೆಪಿಯವರು ಸ್ವಲ್ಪ ವಿರೋಧ ಮಾಡಿದ್ರು ಹೌದು ಇಲ್ಲ ಅವರು ಮುಸಲ್ಮಾನರ ಜೊತೆ ಚೆನ್ನಾಗಿದ್ದಾರೆ ಅವರು ಮುಸಲ್ಮಾನರ ಜೊತೆ ವ್ಯವಹಾರ ಇಟ್ಕೊಂಡವ್ರೆ ಹೌದು ನಮ್ದು ಇದೇ ಪಕ್ಷ ಕಳೆದ ಬಾರಿ ಸೇರಿದಂಗೆ ಇವೆಲ್ಲವೂ ಕೂಡ ವರ್ಕ್ಔಟ್ ಆಗಿತ್ತು ಎಂಬತ್ ಮೂರು ಸಾವಿರ ಮತಗಳನ್ನ ತಂದ್ಕೊಟ್ಟಿತ್ತು ಬಿಜೆಪಿಗೆ ಕಾಂಗ್ರೆಸ್ ಕೂಡ ಮಂಕಾಲ ಸುಬ್ಬ ವೈದ್ಯ ಎಪ್ಪತ್ತೇಳು ಸಾವಿರ ಹೌದು ಈ ಮಟ್ಟಿಗೆ ಪೂರಕ ವಾತಾವರಣ ಯಾರಿಗೆ ನನ್ನ ಪ್ರಕಾರ ಕಾಂಗ್ರೆಸ್ ಒಂದೆಡೆ ಒಂದ್ ವೇಳೆ ಸದ್ಯಕ್ಕೆ ಯಾಕಂದ್ರೆ ಬಿಜೆಪಿ ಟಿಕೆಟ್ ಹೌದು ಬಿಜೆಪಿ ಸಿಟ್ಟು ಎಲ್ಲಿವರೆಗೆ ಬದಲಾಯಿಸಿ ಅನ್ನೋರ್ಗೆ ಹೌದು ಬದ್ಲಾಯಿಸಿ ಅವರು ಮಾಡಕ್ ಆಗತ್ತೆ ಒಬ್ಬಟ್ಟು ಸೀಟ್ ಕಾಂಗ್ರೆಸ್ ಕೋಟ್ ಹಾಕ್ತಾರ ಜೆಡಿಎಸ್ ಯಾರಿಗೋನ್ ಕೋಟ್ ಹಾಕಿ ಅಂತ ಹೇಳೋರು ಸುನಿಲ್ ನಾಯ್ಕ್ ಕೋಟ್ ಹಾಕ್ರಪ್ಪ ಸುನಿಲ್ ನಾಯಕ್ ಕೋರ್ಟ್ ಹಾಕ್ರಪ್ಪ ಅಂತ ಹೇಳೋರು ಈಗಲ್ಲಿ ಅವರೇ ಬಂದ್ಬಿಟ್ಟು ಸುಮ್ಮನೆ ಬೇಸರಲ್ಲಿ ಹಾಕ್ಬಿಟ್ಟು ನಿಜ ಅದು ಆಗುತ್ತೆ ಸೊ ಅದು ಸುನಿಲ್ ನಾಯಕ್ ಪರವಾಗಿ ಪಾರ್ಟಿ ಡೆವಲಪ್ಮೆಂಟ್ ಮಾಡ್ತಾರೆ ನೋಡಬೇಕು ಬಟ್ ನೀವು ಒಂದು ಹೆಜ್ಜೆ ಒಂದು ಹೆಜ್ಜೆ ಮಂಕಾಳ ಸುಬ್ಬ ವೈದ್ಯ ಒಂದೇ ಹಿಂಗೆ ಹ್ಮ್ ಗಂಟೆಗೆ ಒಂದೊಂದು ಟರ್ನ್ ಆಗ್ತಿರತ್ತೆ ಕೆಲವೇ ದಿನಗಳ ಆಟ ಗಂಟೆಗೆ ಒಂದ್ಸಲ ಬದಲಾಗ್ತಾ ಇರುತ್ತೆ ಎಸ್ ವೀಕ್ಷಕ್ರೆ ಭಟ್ಗಳ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸಭಾ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಯಾರು ಶಾಸಕ ಆಗ್ಲಿಕ್ಕೆ ಯೋಗ್ಯ ಇದಾರೆ ಅವ್ರಿಗೆ ಗೋಟ್ ಹಾಕಿ ಅಯೋಗ್ಯರ್ ಓಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಸಮರ್ಥರಿದ್ದಾರೆ ಆ ಸಮರ್ಥರನ್ನ ವಿಧಾನಸೌಧಕ್ಕೆ ಕಳ್ಸಿ ನಿಜ ಅಸಮರ್ಥರನ್ನ ಕಳಿಸ್ಬೇಡಿ ಯಾಕೆಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರು ಕೂರ್ಬೇಕು ನೀವು ತೀರ್ಮಾನ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಸಮರ್ಥರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ